ವೀಕ್ಷಕರೇ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನ್ ಕುಂಬ್ಲಾ ನಾಗ್. ವಾರ್ತೆಗಳ ವಿವರ. ತಿಪಟೂರು ತಾಲೂಕು ಆಲಂಭೂರಿನಲ್ಲಿ ರಾಷ್ಟ್ರಧ್ವಜವನ್ನ ವಾಮಾಚಾರಕ್ಕೆ ಬಳಸಲಾಗಿದೆ. ಕೃತ್ಯ ನಡೆಸಿದ ಕಿಡಿಗೇಡಿಗಳನ್ನ ಬಂಧಿಸುವಂತೆ ಗ್ರಾಮಸ್ಥರು ಪೊಲೀಸರನ್ನ ಒತ್ತಾಯಿಸಿದ್ದಾರೆ. ತಿಪಟೂರು ತಾಲೂಕು ಆಲ್ಬೂರಿನಲ್ಲಿ ರಾಷ್ಟ್ರಧ್ವಜವನ್ನ ವಾಮಾಚಾರಕ್ಕೆ ಬಳಸಿರುವುದು ಪತ್ತೆಯಾಗಿದೆ. ಮಾಟ ಮಂತ್ರದ ವಸ್ತುಗಳನ್ನು ತ್ರಿವರ್ಣ ಧ್ವಜದಲ್ಲಿ ಕಟ್ಟಿ ಎಸೆಯಲಾಗಿತ್ತು. ರಾಷ್ಟ್ರಧ್ವಜವನ್ನು ಅಪವಿತ್ರಗೊಳಿಸಿ ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಪತ್ತೆ ಮಾಡಿ ಬಂಧಿಸುವಂತೆ ಗ್ರಾಮಸ್ಥರು ಪೊಲೀಸರನ್ನು ಒತ್ತಾಯಿಸಿದ್ದಾರೆ. ತ್ರಿವರ್ಣ ಧ್ವಜವನ್ನು ಹರಿದು ಅದರಲ್ಲಿ ಕುಡಿಕೆ, ನಿಂಬೆಹಣ್ಣು, ಕುಂಕುಮ ಮುಂತಾದ ಮಾಟ ಮಂತ್ರದ ವಸ್ತುಗಳನ್ನು ಕಟ್ಟಿದ್ದ ಗಂಟು ಪತ್ತೆಯಾಗಿದೆ. ತಿಪಟೂರು ತಾಲೂಕು ನಡುಮೆನಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಆಲ್ಬೂರು ಕೆರೆ ಅಂಗಳದ ಮಲಿನ ಜಾಗದಲ್ಲಿ ಈ ಗಂಟು ಕಂಡುಬಂದಿದೆ. ಗ್ರಾಮಸ್ಥರು ಇದನ್ನು ಕಂಡು ಬಿಚ್ಚಿ ನೋಡಿದಾಗ ರಾಷ್ಟ್ರಧ್ವಜದಲ್ಲಿ ವಾಮಾಚಾರಕ್ಕೆ ಸಂಬಂಧಿಸಿದಂತಹ ವಸ್ತುಗಳು ಗಂಟು ಕಟ್ಟಲಾಗಿತ್ತು. ಧ್ವಜದ ಹಸಿರು ಭಾಗ ಹರಿಯಲಾಗಿತ್ತು. ತ್ರಿವರ್ಣ ಧ್ವಜವನ್ನು ನಡುಮೆನಕೆರೆ ಠಾಣೆ ಪೊಲೀಸರ ವಶಕ್ಕೆ ನೀಡಿರುವ ಗ್ರಾಮಸ್ಥರು ಈ ಕೃತ್ಯ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಿದರು. ಇಲ್ಲಿ ವಾಮಾಚಾರಕ್ಕೆ ಪ್ರಯತ್ನಿಸಿದವರು ಯಾರು, ಯಾರ ವಿರುದ್ಧ ಮಾಡಿದ್ದರು, ಇದಕ್ಕೆ ರಾಷ್ಟ್ರಧ್ವಜವನ್ನು ಏಕೆ ಬಳಸಿಕೊಂಡರು ಎಂಬ ಬಗ್ಗೆ ಸಮಗ್ರವಾದ ತನಿಖೆ ನಡೆಸುವಂತೆ ಗ್ರಾಮಸ್ಥರು ಪೊಲೀಸರನ್ನು ಒತ್ತಾಯಿಸಿದ್ದಾರೆ. ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ನೇತೃತ್ವದಲ್ಲಿ ಮಲ್ಲಸಂದ್ರದಲ್ಲಿ ಬೃಹತ್ ಆರೋಗ್ಯ ಶಿಬಿರ ನಡೆಯಿತು. ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಜನ ಶಿಬಿರದ ಪ್ರಯೋಜನ ಪಡೆದರು. ತಾಲೂಕಿನ ಮಲ್ಲಸಂದ್ರದ ವಿಶ್ವಭಾರತಿ ಶಾಲೆಯಲ್ಲಿ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಬೃಹತ್ ಆರೋಗ್ಯ ಶಿಬಿರ ಏರ್ಪಡಿಸಿದ್ದರು. ವಿವಿಧ ರೋಗಗಳ ತಜ್ಞ ವೈದ್ಯರು ಶಿಬಿರದಲ್ಲಿ ಪಾಲ್ಗೊಂಡು ರೋಗಿಗಳ ತಪಾಸಣೆ ಚಿಕಿತ್ಸೆ ನೀಡಿದರು. ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಜನ ಬಂದು ಶಿಬಿರದ ಪ್ರಯೋಜನ ಪಡೆದರು. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಸಿ ಚನ್ನಿಂಗಪ್ಪ ಶಿಬಿರ ಉದ್ಘಾಟಿಸಿದರು. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಮಾಡುತ್ತಿರುವ ಸಮಾಜ ಸೇವಾ ಕಾರ್ಯ ಶ್ಲಾಘನೀಯ ಎಂದರು. ಅಧಿಕಾರದ ಬಲ ಇಲ್ಲದೆ ಕ್ಷೇತ್ರದ ಬಡವರಿಗೆ ವೈಯಕ್ತಿಕವಾಗಿ ಸಹಾಯ ಮಾಡುತ್ತಾ ನೆರವಾಗುವ ಅವರ ಸೇವೆ ಗುರುತಿಸಿ ಮುಂದಿನ ಚುನಾವಣೆಯಲ್ಲಿ ಗೌರಿಶಂಕರ್ ಅವರನ್ನ ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ಗ್ರಾಮಾಂತರ ಕ್ಷೇತ್ರದ ಈಗಿನ ಶಾಸಕ ಭ್ರಷ್ಟ ದುರಹಂಕಾರಿ ಅವರನ್ನ ಸೋಲಿಸಿ ಎಂದರು. ಅಧಿಕಾರವನ್ನು ನಡೆಸಿರ್ತಕ್ಕಂಥ ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. ಇಬ್ರು ಕಳ್ಳೆ ನೋಡಿ, ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಇವರಿಬ್ರು ಕೂಡ. ನೀವು ಕುಮಾರಸ್ವಾಮಿ ಅವರು ಕೂಡ ನೋಡಿದ್ರೆ ಈ ರಾಜ್ಯದಲ್ಲಿ 20 ತಿಂಗಳು ಅಧಿಕಾರ ನಡೆಸಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಆಡಳಿತವನ್ನು ಕೂಡ ನೀವು ನೋಡಿದ್ರೆ, ಬಹುಶಃ ಯಾರು ಬಡವರಿದ್ದಾರೆ ಆ ಬಡವರಿಗೆ, ರೈತರಿಗೆ, ಈಗಿನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಸ್ವಾಮಿ ಇರ್ತಕ್ಕಂಥ ನೀವು ಯಾವತ್ತೂ ಕೂಡ ಮರಿಬಾರಿ. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೆ ಆಗಲಿ, ಬಹುಶಃ ನಾವೆಲ್ಲರೂ ನಿರೀಕ್ಷಣೆ ಮಾಡಿದಂತಹ ಕಾರ್ಯಕ್ರಮಗಳನ್ನು ಬಡವರ ಪರವಾಗಿ ಕೊಡ್ತಕ್ಕಂಥ ಯೋಜನೆ ಅವರು ಹೊಂದಿರ್ತಕ್ಕಂಥದ್ದು, ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು, ಅವರು ಗ್ರಾಮ ವಾಸ್ತವ್ಯದ ಮುಖೇನ ಯಾರು ಬಡವರಿದ್ದಾರೆ ಅವರ ಸಂಕಷ್ಟಗಳೇನಿದ್ದಾವೆ, ರೈತರ ಕಷ್ಟಗಳೇನಿದ್ದಾವೆ, ಅವೆಲ್ಲವನ್ನ ಅವರು ಹತ್ತಿರ್ತಕ್ಕಂಥದ್ದು ಆ ಒಂದು ಕಾರಣಕ್ಕೆ ಒಳ್ಳೆ ಆಡಳಿತವನ್ನು ಅವರು ಈ ರಾಜ್ಯದಲ್ಲಿ ಕೊಡಲಿಕ್ಕೆ 20 ತಿಂಗಳು ಅವಕಾಶ ಆಗಿರ್ತಕ್ಕಂಥದ್ದು. ಬರ್ತಕ್ಕಂಥ ದಿನಗಳಲ್ಲಿ ನೀವು ಹೆಚ್ಚಿನ ಅವಕಾಶವನ್ನು ನಮಗೆ ಕೊಟ್ಟಿದ್ದೀಯಾದ್ರೆ ಬಹುಶಃ ಕರ್ನಾಟಕ ರಾಜ್ಯ ಇಂದೆಂದು ಕಾಣದ ರೀತಿಯಲ್ಲಿ ಸರ್ಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನ, ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಸರ್ಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ. ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಮಾತನಾಡಿ, ಗ್ರಾಮಾಂತರ ಕ್ಷೇತ್ರ ಆರೋಗ್ಯಯುತ ಕ್ಷೇತ್ರವಾಗಬೇಕು. ಹಣ ಆಸ್ತಿಗಿಂತ ಆರೋಗ್ಯವೇ ಮುಖ್ಯವಾಗಿರುವುದರಿಂದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಬಡವರಿಗೆ ಆರೋಗ್ಯ ಸೇವೆ ಒದಗಿಸಲು ಇಂತಹ ಶಿಬಿರಗಳನ್ನು ಏರ್ಪಡಿಸುವುದಾಗಿ ಹೇಳಿದರು. ಇವರಿಗೆ ತಾವು 4 ಶಿಬಿರ ಏರ್ಪಡಿಸಿ 5,000 ಅಂಗವಿಕಲರಿಗೆ ವೀಲ್ಚೇರ್, 6,000 ಜನರಿಗೆ ಶ್ರವಣ ಸಾಧಕ, 100 ಜನರಿಗೆ ಹೃದಯ ಶಸ್ತ್ರಚಿಕಿತ್ಸೆ, 3,000 ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ, 100 ಮಹಿಳೆಯರಿಗೆ ಗರ್ಭಕೋಶ ಚಿಕಿತ್ಸೆ ಹಾಗೂ ಬಡವರಿಗೆ ಉಚಿತವಾಗಿ ಆರೋಗ್ಯ ಸೇವೆ ಒದಗಿಸಿದ್ದು, ಮುಂದೆಯೂ ಇಂತಹ ಆಯೋಜಿಸುವ ಶಿಬಿರಗಳ ಪ್ರಯೋಜನ ಪಡೆಯುವಂತೆ ಕೋರಿದರು. ಸರ್ಕಾರ ಮಾಡಕ್ ಆಗ್ತಿರೋಂತ ಒಂದೇ ಒಂದು ಆಸ್ತಿ ಅದು ಆರೋಗ್ಯ. ಶಿಕ್ಷಣ ಕೊಡಿಸ್ಬೋದು, ದುಡ್ಡಿನ ಸಂಪಾದನೆ ಮಾಡ್ಬೋದು, ಯಾವ ರೀತಿ ಬೇಕಾದ್ರೆ ನಾವು ಜೀವನ ಮಾಡ್ಬೋದು. ಆದ್ರೆಲ್ಲ ಒಂದ್ ಕಡೆ ಆರೋಗ್ಯ ಸಮಸ್ಯೆ ಇದ್ದಾಗ ಯಾವ ಮನುಷ್ಯನು ಕೂಡ ಉತ್ತೇಜನ ಇರುವುದಿಲ್ಲ,
ಹೀಗಾಗಿ ಭಾವನೆ ನನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಈಗಾಗಲೇ ಆರೋಗ್ಯ ಶಿಬಿರಗಳನ್ನು ಮಾಡ್ಕೊಂಡ್ ಬಂದಿದ್ದೀನಿ. ಈಗಾಗಲೇ ಮುಂದಿನ ದಿನಗಳು ಕೂಡ ಬಹಳ ಹೆಚ್ಚಿನ ಒಂದು ಆ ಒಂದು ನಮ್ಮ ಕಂಗೋಣಿ ಸಮಿತಿ ಟ್ರಸ್ಟಿನ ಹೆಚ್ಚಿನ ಅನುದಾನವನ್ನು ಹಾಕಿ ಇನ್ನೊಂದು ಹೆಚ್ಚು ಚೇಂಜ್ ಮಾಡಬೇಕು. ಅನಾರೋಗ್ಯ ಏನಿದೆಯೋ ಆರೋಗ್ಯವಾದಂತ ಕ್ಷೇತ್ರ ಮಾಡಬೇಕು ಅನ್ನುವಂತಹ ಒಂದು ಹಠ ನಾನು ಕೇಳಿ ತುಮಕೂರು ಗ್ರಾಮಕ್ಕೆ ಇವತ್ತು ನಾವು ಗಮನಿಸ್ತಾ ಇದೀವಿ. ಇಡೀ ತುಮಕೂರಿನಲ್ಲಿ 400 ಜನಕ್ಕಿಂತ ಹೆಚ್ಚಿಗಾಗಲೇ ಡೆಂಗ್ಯೂ ಅಂತೇಳಿ ಇವತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಅಡ್ಮಿಟ್ ಆಗಿದೆ ನಾವು ಗಮನಿಸಿದ್ದೀವಿ. ಅಲ್ಲಿ ಯಾರು ಕೂಡ ಇವತ್ತು ಆ ಡೆಂಗ್ಯೂ ಯಾವ ರೀತಿ ಬರ್ತದೆ, ಡೆಂಗ್ಯೂ ಆಗುವಂತ ಸಂಭವ ಇದೆಯೋ ಅನ್ನೋಂತ ಒಂದು ಮಾಹಿತಿ ನಾವು ಯಾರು ಕೂಡ ಇವತ್ತು ಕೊಡುವ ಪ್ರಯತ್ನ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಯಾರು ಪ್ರಯತ್ನ ಪಡ್ತಾರ. ಹೀಗಾಗಿ ಈ ಮಾರಕವಾದಂತ ರೋಗಗಳಿಗೆ ಬರಬಾರದು. ನಮ್ಮ ಕ್ಷೇತ್ರಕ್ಕೆ ಯಾವೊಬ್ಬ ತಂದೆ ತಾಯಿ ಆಗ್ಬೋದು ಅವ್ರ ಮಕ್ಕಳಲ್ಲಿ ಎಲ್ಲ ಒಂಥರ ಸಾವು ಅನುಭವಿಸಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಒಂದು ಆ ಡೆಂಗ್ಯೂ ಬಗ್ಗೆ ಒಂದು 10 ನಿಮಿಷ ಡಾಕ್ಟರ್ ಪ್ರಕಾಶ್ ಅವರ ಮೂಲಕ ಒಂದು ಆ 2 ಮಾತನ್ನ ಯಾವ ರೀತಿ ಪಾಲಿಸಬೇಕಾಗ್ತದೆ ರೋಗ ಬರಬಾರದು ಅನ್ನೋಂತ ಮಾಹಿತಿ ನೀವು ಕೊಡ್ಲಿಕ್ಕೆ ಬಯಸ್ತಾ. ಮಲ್ಲಸಂದ್ರ ಸುತ್ತಮುತ್ತ ಡೆಂಗ್ಯೂ ಜ್ವರ ಹರಡಿರುವ ಕಾರಣ ಈ ಜ್ವರ ನಿಯಂತ್ರಣ ಹಾಗೂ ಅಗತ್ಯ ಚಿಕಿತ್ಸೆ ಬಗ್ಗೆ ತಜ್ಞ ವೈದ್ಯರು ಮಾಹಿತಿ ನೀಡಿದ್ರು. ಹರಿಕತಾ ವಿದ್ವಾನ್ ಡಾ ಲಕ್ಷ್ಮಣ್ ದಾಸ್, ಜೆಡಿಎಸ್ ಮುಖಂಡರಾದ ಟಿಎಸ್ ಕೃಷ್ಣಪ್ಪ ಸೇರಿ ಹಲವಾರು ಮುಖಂಡರು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಕೀಲುಮೂಳೆ, ಹೃದಯ ಸಂಬಂಧಿ ಕಾಯಿಲೆ, ಮಧುಮೇಹ, ರಕ್ತದ ಒತ್ತಡ, ಅಸ್ತಮಾ, ಕಣ್ಣು ಪರೀಕ್ಷೆ, ಕಿವಿ, ಮೂಗು, ಗಂಟಲು, ದಂತ ಸಮಸ್ಯೆ ಮುಂತಾದ ಕಾಯಿಲೆಗಳನ್ನು ತಜ್ಞ ವೈದ್ಯರು ತಪಾಸಣೆ ಮಾಡಿದರು. ಕಷ್ಟ ಎಲ್ಲರಿಗೂ ಬರುತ್ತೆ, ಹಾಗಂತ ರೈತರು ಕೃಷಿ ಭೂಮಿ ಮಾಡುವುದರಲ್ಲಿ ಅರ್ಥವಿಲ್ಲ ಎಂದು ಹುಳಿಯಾರಿನಲ್ಲಿ ಸಚಿವ ಟಿವಿ ಜಯಚಂದ್ರ ತಿಳಿಸಿದ್ದಾರೆ. ಕಷ್ಟ ಎಲ್ಲರಿಗೂ ಬಂದೇ ಬರುತ್ತೆ, ಆದರೆ ಅದು ಶಾಶ್ವತವಾಗಿ ಇರೋದಿಲ್ಲ. ರೈತರೇ, ನಿಮಗೆ ಕೈಮುಗಿದು ಕೇಳಿಕೊಳ್ಳುತ್ತೇನೆ, ಬದುಕು ಕಟ್ಟಿಕೊಡುವ ನಿಮ್ಮ ಕೃಷಿ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬೇಡಿ. ಕಷ್ಟ ಇದೆ ಎಂದು ಭೂಮಿ ಮಾರಿದರೆ ಮುಂದೆ ಭೂಮಿ ಬೇಕು ಎಂದರೂ ಸಿಗೋದಿಲ್ಲ. ಅದರಲ್ಲೂ ಹುಳಿಯಾರು ಶಿರಾಕ್ಕೆ ಭದ್ರಾ ನೀರು ಹರಿಯುತ್ತದೆ, ರಾಷ್ಟೀಯ ಹೆದ್ದಾರಿ, ರೈಲ್ವೆ ಹಳಿ ಬರುತ್ತದೆ, ಆಗ ಭೂಮಿಗೆ ಚಿನ್ನದ ಬೆಲೆ ಬಂದೇ ಬರುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಹೇಳಿದರು. ಹುಳಿಯಾರಿನ ಅಂಬೇಡ್ಕರ್ ಭವನದ ಎದುರು ಶಿರಾ ಹುಳಿಯಾರು ರಾಷ್ಟೀಯ ಹೆದ್ದಾರಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ಈ ಹಿಂದೆ ಕರ್ನಾಟಕದ ರಸ್ತೆ ಅಭಿವೃದ್ಧಿ ಮಾಡಲು ಹಣದ ಕೊರತೆ ಇತ್ತು. ಒಂದೊಂದು ವರ್ಷದ ಅನುದಾನದಲ್ಲಿ 10-15 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಮಾಡುತ್ತಿದ್ದೇವೆ. ಆದರೆ ಆಸ್ಕರ್ ಫರ್ನಾಂಡಿಸ್ ಅವರು ಭೂ ಸಾರಿಗೆ ಹಾಗೂ ಹೆದ್ದಾರಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಅವರ ದೂರದೃಷ್ಟಿ ಹಾಗೂ ಅಭಿವೃದ್ಧಿಪರ ನಿಲುವಿನಿಂದ ರಾಜ್ಯದ 1000 ಕಿಲೋಮೀಟರ್ ರಸ್ತೆಗಳು ರಾಷ್ಟೀಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೇರಿಸಿದ್ರು. ಇದರ ಪ್ರತಿಫಲ ಇಂದು 100 ಕೋಟಿ ವೆಚ್ಚದಲ್ಲಿ ಶರವೇಗದಲ್ಲಿ ರಸ್ತೆ ಅಭಿವೃದ್ಧಿಯಾಗುತ್ತಿದೆ ಎಂದರು. ಸಂಸದ ಎಸ್ಪಿ ಮುದ್ದನ್ವೇಗೌಡ ಮಾತನಾಡಿ, ಹುಳಿಯಾರು ಶಿರಾ ರಸ್ತೆ ಅಭಿವೃದ್ಧಿಗೆ ಭೂಸ್ವಾಧೀನದ ಹಣ ಸೇರಿದಂತೆ ಒಟ್ಟು 255 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಇದರಲ್ಲಿ 194 ಕೋಟಿ ರೂಪಾಯಿ ಮಾತ್ರ ರಸ್ತೆ, ಚರಂಡಿ, ಸೇತುವೆ, ತಂಗುದಾಣಗಳಿಗೆ ಬಳಕೆ ಮಾಡಿಕೊಳ್ಳುತ್ತೇವೆ. ಉಳಿದ 61 ಕೋಟಿ ರೂಪಾಯಿ ಭೂಸ್ವಾಧೀನಕ್ಕೆ ಮೀಸಲಿದ್ದು ಭೂಮಿ ಕಳೆದುಕೊಳ್ಳುವವರಿಗೆ ಸಂತೃಪ್ತಿಯಾಗುವಷ್ಟು ಹಣ ಕೊಡುವುದಿದ್ದು ಯಾರೂ ಆತಂಕ ಪಡಬೇಕಿಲ್ಲ ಎಂದರು. ಶಾಸಕ ಸಿಬಿ ಸುರೇಶ್ ಬಾಬು, ಎಂಎಲ್ಸಿ ಬೆಮ್ಮಲ್ ಕಾಂತರಾಜು, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಹೊನ್ನಮ್ಮ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ವೈಸಿ ಸಿದ್ದರಾಮಯ್ಯ, ಮಹಾಲಿಂಗಪ್ಪ, ಕಲ್ಲೇಶ್, ರಾಮಚಂದ್ರಯ್ಯ, ಜಯಪ್ರಕಾಶ್, ಮಾಜಿ ಶಾಸಕ ಬಿ ಲಕ್ಕಪ್ಪ ಇತರರು ಇದ್ದರು. ತುಮಕೂರು ತಾಲೂಕು ಮಲ್ಲಸಂದ್ರದಲ್ಲಿ ಡೆಂಗ್ಯೂ ಜ್ವರಪೀಡಿತ ಮಹಿಳೆ ಮೃತಪಟ್ಟಿದ್ದಾರೆ. ಈ ಭಾಗದಲ್ಲಿ ಇತ್ತೀಚೆಗೆ ಡೆಂಗ್ಯೂಗೆ 4 ಬಲಿಯಾಗಿದ್ದಾರೆ. ತಾಲೂಕಿನ ಮಲ್ಲಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಜ್ವರ ವ್ಯಾಪಕವಾಗಿ ಹರಡಿದೆ. ಇತ್ತೀಚೆಗೆ ಡೆಂಗ್ಯೂ ಜ್ವರ ಪೀಡಿತ 4 ಮೃತಪಟ್ಟಿದ್ದಾರೆ. ತುಮಕೂರು ಆಸ್ಪತ್ರೆಯಲ್ಲಿ ಡೆಂಗ್ಯೂ ಚಿಕಿತ್ಸೆ ಪಡೆಯುತ್ತಿದ್ದ ಮಲ್ಲಸಂದ್ರದ 40 ವರ್ಷದ ಸಿದ್ದಲಕ್ಷ್ಮಮ್ಮ ಭಾನುವಾರ ಮೃತಪಟ್ಟರು. ಶವವನ್ನ ಗ್ರಾಮಕ್ಕೆ ತಂದಾಗ ಆತಂಕಕ್ಕೊಳಗಾದ ಗ್ರಾಮಸ್ಥರು ಡೆಂಗ್ಯೂ ತಡೆಗೆ ವಿಫಲವಾದ ಆಡಳಿತ ವ್ಯವಸ್ಥೆ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಲ್ಲಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 40-50 ಜನ ಡೆಂಗ್ಯೂ ಪೀಡಿತರಾಗಿ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದಿನ ದಿನಕ್ಕೂ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಚಿಕಿತ್ಸೆಗೆಂದು ಆಸ್ಪತ್ರೆಗೆ ದಾಖಲಾದವರು ಜೀವಂತವಾಗಿ ವಾಪಸ್ಸಾಗುತ್ತಾರಾ ಎಂದು ಆತಂಕ ವ್ಯಕ್ತವಾಗಿದೆ. ಡೆಂಗ್ಯೂ ನಿಯಂತ್ರಣಕ್ಕೆ ಈ ಭಾಗದಲ್ಲಿ ಜನಜಾಗೃತಿ ಕಾರ್ಯಕ್ರಮ ಮಾಡಿಲ್ಲ. ಗ್ರಾಮ ಪಂಚಾಯಿತಿಯವರು ಸ್ವಚ್ಛತಾ ಕಾರ್ಯ ಕೈಗೊಂಡು ಸೊಳ್ಳೆಗಳ ನಿವಾರಣೆ ಮಾಡಿಲ್ಲ ಎಂದು ಗ್ರಾಮಸ್ಥರು ದೂರಿದ್ರು. ತುಮಕೂರು ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ಸಲಹೆ ದೊರೆಯುತ್ತಿಲ್ಲ. ಖಾಸಗಿ ಆಸ್ಪತ್ರೆಗಳು ಸುಲಿಗೆ ಮಾಡುತ್ತಿವೆ. ಬಡವರಿಗೆ ಯಾರು ದಿಕ್ಕೋ? ಜಿಲ್ಲಾಡಳಿತ ಈ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತುಮಕೂರು ತಾಲೂಕು ಮಲ್ಲಸಂದ್ರ ಗ್ರಾಮದಲ್ಲಿ ಡೆಂಗ್ಯೂ ಜಾಸ್ತಿಯಾಗಿ ಭಾಳ 4 ಜನ 4ನೇ ಪೇಷಂಟ್ ಇವತ್ತು ಡೆತ್ ಆಗಿರೋರು.
ಅದರಿಂದ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸರಿಯಾದ ಮೆಡಿಸಿನ್ ಸಿಗ್ತಾ ಇಲ್ಲ, ಸಾಲಕ್ಕೆ ಡಾಕ್ಟರ್ ಒಬ್ಬರೇ ಇರೋದು. ಅದನ್ನು ಕ್ರಮ ಕೈಗೊಂಡು ಇವತ್ತು ಶಾಸಕರೇ ಆಗಲಿ ಒಂದು ಸರ್ಕಾರದ ಏನೇ ಆಗಲಿ ಒಂದು ಅನುಕೂಲತೆ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊತೀವಿ. ಹಾಗೂ ಇಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ, ಜಾಸ್ತಿ ಆಗಿದ್ರಿಂದ ಒಬ್ಬರಿಗಿಂತ ಒಬ್ಬರಿಗೆ ಕಾಯಿಲೆ ಆಗ್ತಾ ಇದೆ. ಇವತ್ತು ತಂಡಕ್ಕೆ ರಾತ್ರಿ ಒಬ್ಬರನ್ನ ರಾತ್ರಿ 12 ಗಂಟೆ ರಾತ್ರಿನಲ್ಲಿ ಬೆಂಗಳೂರಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವರು ತುಂಬ ಸೀರಿಯಸ್ ಅಲ್ಲಿದ್ದಾರೆ. ಇದಕ್ಕೆ ಮುಂದಕ್ಕೆ ಏನಾದರೂ ಕ್ರಮ ಕೈಗೊಂಡು ಇಲ್ಲಿನ ಒಂದು ವಾತಾವರಣನ ಸರಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಇದೇ ರೀತಿ ಮುಂದೆ ಆಗದಂಗೆ ಚರಂಡಿ ಕ್ಲೀನ್ ಆಗಲಿ, ಒಂದು ರಸ್ತೆ ವ್ಯವಸ್ಥೆ ಆಗಲಿ, ಯಾವುದೂ ಇಲ್ಲಿ ಸರಿ ಇಲ್ಲದ ಕಾರಣ ಡೆಂಗ್ಯೂ ಜ್ವರ ಜಾಸ್ತಿ ಆಗಿದೆ ಮಲಸಂದ್ರದಲ್ಲಿ. ಮಲಸಂದ್ರ ಗ್ರಾಮದಲ್ಲಿ ಪಂಚಾಯತ್ ಲಿಮಿಟ್ಗೆ ಸುಮಾರು ಇಲ್ಲಿವರೆಗೂ ಒಂದು 40-50 ಕೇಸು ಡೆಂಗ್ಯೂ ಕೇಸ್ ಈಗ ರನ್ನಿಂಗ್ ಇದೆ. ಇಲ್ಲಿಗೆ ಇವತ್ತು 4ನೇ ಪೇಷಂಟು ಡೆತ್ ಆಗಿರೋದು. ಇಲ್ಲಿನ ಸಮಸ್ಯೆಗೆ ಯಾರು ಪರಿಹಾರ ಕೊಟ್ಟಿಲ್ಲ. ಮತ್ತೆ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಬ್ಬರೇ ಡಾಕ್ಟರ್ ಇರೋದು, ಸೊ ಅಲ್ಲಿ ಮೆಡಿಸಿನ್ ಸೌಲಭ್ಯಗಳು ಸಿಗ್ತಾ ಇಲ್ಲ. ಇಲ್ಲಿನ ಪ್ರೈವೇಟ್ ನರ್ಸಿಂಗ್ ರೂಮ್ಗಳಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ. ಸಹ ಹೆಲ್ತ್ ಕೇರ್ ಮತ್ತೆ ಯಾವ ಹಾಸ್ಪಿಟಲ್ಗಳಲ್ಲಿ ಹೋಗ್ತಿದ್ದಂಗೆ ಮೆಡಿಸಿನ್ ಹಾಕೋದು, ಕಾಸ್ಟ್ಲಿ ಮೆಡಿಸಿನ್ಗಳು ಹಾಕ್ಬಿಟ್ಟು ಬಡವ್ರನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಇಲ್ಲಿನ ಸಮಸ್ಯೆಗೆ ಸೊಳ್ಳೆಗಳ ಕಾಟ ತುಂಬಾ ಇದೆ. ಏನೋ ನೆನ್ನೆ ಬಂದು ಸ್ಪ್ರೇ ಮಾಡಿ ಹೋಗಿದ್ದಾರೆ ಪಂಚಾಯತಿಯಿಂದ, ನೆನ್ನೆ ಬಂದಿದ್ದಾರೆ, ಇವತ್ತು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಆಮೇಲೆ ಈ ತುಮಕೂರಿನ ಚರಂಡಿ ನೀರು ಮಲಸಂದ್ರ ಕೆರೆಗೆ ಬಂದೆ, ಇಲ್ಲಿನ ಸಮಸ್ಯೆಗಳಿಗೆ ಕುಡಿಯೋ ನೀರಿನಿಂದ ಹಿಡಿದು ಎಲ್ಲಾನು ಕಲುಷಿತವಾಗಿಬಿಟ್ಟಿದೆ. ಈ ಭಾಗದಲ್ಲಿ ಡೆಂಗ್ಯೂ ಉಲ್ಬಣವಾಗುವ ಸ್ಥಿತಿಯಲ್ಲಿದೆ. ಯಾರಿಗೆ ಯಾವಾಗ ಈ ಜ್ವರ ಅಂಟುತ್ತದೆಯೋ ಎಂದು ಜನ ಭಯಭೀತರಾಗಿದ್ದಾರೆ. ಸಂಬಂಧಿಸಿದ ಇಲಾಖೆಯವರು ಗ್ರಾಮಕ್ಕೆ ಬಂದು ಆರೋಗ್ಯ ತಪಾಸಣಾ ಸಲಹೆ ನೀಡುವ ಶಿಬಿರ ಹಮ್ಮಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ತಮ್ಮ ವಿದ್ಯಾಭ್ಯಾಸಕ್ಕಾಗಿ ತಂದೆ ತಾಯಿ ಪಡುವ ಶ್ರಮದ ಬಗ್ಗೆ ಅರಿತಾಗ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಲು ಸಾಧ್ಯ ಎಂದು ಮಧುಗಿರಿಯಲ್ಲಿ ಮುರಳೀಧರ್ ಹಾಲಪ್ಪ ತಿಳಿಸಿದ್ದಾರೆ. ಯಾವುದೋ ಸಂಸ್ಥೆಯಲ್ಲಿ ಸಣ್ಣ ನೌಕರಿ ಸಿಗಲಿ ಎಂಬ ಆಸೆಗಿಂತ ನಾನೇ ಒಂದು ಉದ್ಯಮ ಸ್ಥಾಪನೆ ಮಾಡಿ 10 ಜನರಿಗೆ ಉದ್ಯೋಗ ನೀಡುತ್ತೇನೆಂಬ ದೊಡ್ಡ ಕನಸು ಗಾಡಿ ಎಂದು ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ತಿಳಿಸಿದರು. ಮಧುಗಿರಿಯಲ್ಲಿ ತಾಲೂಕು ಒಕ್ಕಲಿಗರ ಸಂಘದಲ್ಲಿ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಓದಿದವರು, ವಿಕಲಚೇತನರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ರ್ಯಾಂಕ್ ಗಳಿಸಿರುವುದು ಹೆಮ್ಮೆಯ ವಿಷಯ. ಅವರಿಗೆ ಎಲ್ಲಾ ಕಡೆಯಲ್ಲೂ ಸನ್ಮಾನ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಎಂದರು. ಪ್ರತಿಭಾ ಪುರಸ್ಕಾರ ಮಾಡಿ ಚಿಕ್ಕ ಕಾಣಿಕೆ ನೀಡುವುದು ನಿಮಗೆ ಸ್ಫೂರ್ತಿ. ವಿದ್ಯಾರ್ಥಿ ಜೀವನದಲ್ಲಿ ಟಿವಿ ಮೊಬೈಲ್ನಿಂದ ದೂರವಿದ್ದು ನಮಗೋಸ್ಕರ ನಾವು ವಿದ್ಯಾಭ್ಯಾಸ ಮಾಡಲು ನಮ್ಮ ತಂದೆ ತಾಯಿ ಎಷ್ಟು ಶ್ರಮಿಸಿದ್ದಾರೆ ಎಂಬುದನ್ನು ಸ್ಮರಣೆ ಮಾಡಿಕೊಂಡು ಶ್ರಮದಿಂದ ವ್ಯಾಸಂಗ ಮಾಡಿದರೆ ನೀವು ಸಹ ಸಾಧನೆ ಮಾಡಲು ಸಾಧ್ಯ. ನಿಮ್ಮೊಂದಿಗೆ ಸಂಘ ಸಂಸ್ಥೆಗಳು ಹಾಗೂ ಸರ್ಕಾರವಿದೆ ಎಂದರು. ತುಮಲ್ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್ ಮಾತನಾಡಿ, ಇದು ಸ್ಪರ್ಧಾತ್ಮಕ ಯುಗವಾಗಿದೆ. ಹಿಂದೆ ಎಸ್ಎಸ್ಎಲ್ಸಿಯಲ್ಲಿ ಪಾಸಾಗುವುದೆಂದರೆ ದೊಡ್ಡ ಸಾಧನೆಯಂತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ 95% ಹೆಚ್ಚು ಅಂಕ ಗಳಿಸಿದರೆ ಮಾತ್ರ ಸಾಧಕ ಎನ್ನುತ್ತಾರೆ. 100% ಗಳಿಸುವವರು ಇದ್ದಾರೆ. ನಿಮ್ಮ ತಂದೆ ತಾಯಿ ಮತ್ತು ಪೋಷಕರು ನಿಮ್ಮ ಮೇಲೆ ಅಪಾರ ನಂಬಿಕೆ ಪ್ರೀತಿ ವಾತ್ಸಲ್ಯವನ್ನಿಟ್ಟುಕೊಂಡು ವ್ಯಾಸಂಗ ಮಾಡಿಸುತ್ತಾರೆ. ಅವರು ಮಾಡುವ ತ್ಯಾಗವನ್ನ ಗಮನಿಸಬೇಕು ಎಂದರು. ಇದೇ ವೇಳೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಗುಬ್ಬಿಯಲ್ಲಿ ಕೃಷಿ ಇಲಾಖೆ ನಡಿಗೆ ರೈತರ ಮನೆ ಬಾಗಿಲಿಗೆ ಕಾರ್ಯಕ್ರಮ ನಡೆಯಿತು. ರೈತರು ಸರ್ಕಾರದ ಸವಲತ್ತು ಸದ್ಬಳಕೆ ಮಾಡಿಕೊಳ್ಳಲು ತಹಸೀಲ್ದಾರ್ ವಿಶ್ವನಾಥ್ ತಿಳಿಸಿದರು. ಸರ್ಕಾರ ರೈತರ ಮನೆಯ ಬಾಗಿಲಿಗೆ ಸೌಲಭ್ಯವನ್ನ ನೀಡುತ್ತಿದೆ. ಅದರ ಸದುಪಯೋಗವನ್ನ ರೈತರು ಪಡೆದುಕೊಳ್ಳಬೇಕು ಎಂದು ಗುಬ್ಬಿ ತಹಸೀಲ್ದಾರ್ ಎಸ್ಎಲ್ ವಿಶ್ವನಾಥ್ ತಿಳಿಸಿದರು. ಕೃಷಿ ಇಲಾಖೆಯ ಆವರಣದಲ್ಲಿ ಇಲಾಖೆಯ ನಡಿಗೆ ರೈತರ ಮನೆಯ ಬಾಗಿಲಿಗೆ ಕಸಬಾ ಹೋಬಳಿ ಮಟ್ಟದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ವೈಜ್ಞಾನಿಕ ಕೃಷಿಯ ಬಗ್ಗೆ ಮಾಹಿತಿಯನ್ನ ಪಡೆದು ಕೃಷಿಯ ಪದ್ದತಿಯನ್ನ ಮಾರ್ಪಾಟು ಮಾಡಿಕೊಳ್ಳಬೇಕು ಎಂದು ಹೇಳಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜ್ ಮಾತನಾಡಿ, ರೈತರು ಬಿತ್ತನೆ ಬೀಜವನ್ನು ಉತ್ಪಾದಿಸುವಂತಹ ಕೆಲಸ ಮಾಡಿದಾಗ ಸಮಯಕ್ಕೆ ಸರಿಯಾಗಿ ಬಿತ್ತನೆಯನ್ನು ಬಿತ್ತಲು ರೈತರಿಗೆ ಅನುಕೂಲವಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ 30 ಲಕ್ಷ ಹೆಕ್ಟೇರ್ ತೆಂಗು ಹಾಗೂ 20 ಲಕ್ಷ ಹೆಕ್ಟೇರ್ನಲ್ಲಿ ಅಡಿಕೆ ಒಣಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ನೆರವಿಗೆ ಬಾರದಿರುವುದು ದುರಂತವಾಗಿದೆ. ರಾಜ್ಯ ಸರ್ಕಾರ ಸಹಕಾರಿ ಸಂಘಗಳಲ್ಲಿ ಸಾಲ ಮನ್ನಾ ಮಾಡಿ ಮೂಗಿಗೆ ತುಪ್ಪ ಸವರಿದಂತಾಗಿದೆ ಎಂದು ಆರೋಪಿಸಿದರು. ಹೆಚ್ಚು ಮಳೆ ಸುರಿತಕ್ಕಂತ ಮಲೆನಾಡು ಪ್ರದೇಶದಲ್ಲಿ ಮಳೆ ಆಗಿಲ್ಲ, ಯಾವುದೇ ಜಲಾಶಯಗಳಲ್ಲಿ ನೀರಿಲ್ಲ, ಯಾವುದೇ ಕೆರೆ ಕಟ್ಟೆಗಳಿಗೆ ನೀರಿಲ್ಲ, ಅಂತರ್ಜಲ ಸಂಪೂರ್ಣವಾಗಿ ಬತ್ತು ಹೋಗಿದೆ ತುಮಕೂರು ಜಿಲ್ಲೆ. ಅದರಲ್ಲೂ ತುಮಕೂರು ಜಿಲ್ಲೆಯಲ್ಲಿ 1350 ಆಳ ಕೊಡಿದ್ರು ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ. ಸರ್ಕಾರದ ಅಂಕಿಅಂಶದ ಪ್ರಕಾರವೇ ಇವತ್ತು ಏನು ತುಮಕೂರು ಜಿಲ್ಲೆಯ 3 ಲಕ್ಷ ಕೊಳವೆ ಬಾವಿಗಳಲ್ಲಿ 2 ಲಕ್ಷ ಕೊಳವೆ ಬಾವಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ನೀರು ಕೊಳವೆ ಬಾವಿ ಬತ್ತಿ ಹೋದ ಕಾರಣ ನೀರಿಲ್ಲದೆ
ಸಂಪೂರ್ಣ ಬೆಳೆ ನಾಶ ಆಗಿದೆ. ಬಹಳ ತುಮಕೂರು ಜಿಲ್ಲೆ ಕಲ್ಪತರು ನಾಡು, ತೆಂಗಿಗೆ ಹೆಚ್ಚು ಇಡೀ ರಾಜ್ಯದಲ್ಲಿ ಪ್ರಸಿದ್ಧಿ. ಅತಿ ಹೆಚ್ಚು 13 ಜಿಲ್ಲೆಗಳಲ್ಲಿ ತೆಂಗನ್ನು ಬೆಳೀತಕ್ಕಂಥ ಪ್ರದೇಶದಲ್ಲಿ ಅತಿ ಹೆಚ್ಚು ಬೆಳೆಯನ್ನು ಬೆಳೀತಕ್ಕಂಥದ್ದು ನಾವು ತುಮಕೂರು ಜಿಲ್ಲೆಯವರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷೆ ಅನಸೂಯ, ಉಪಾಧ್ಯಕ್ಷೆ ಮಮತಾ, ಸದಸ್ಯೆ ಕರಿಯಮ್ಮ, ತಾಲೂಕು ರೈತ ಸಂಘದ ಅಧ್ಯಕ್ಷ ನಿಜಾನಂದಮೂರ್ತಿ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಚಿಕ್ಕಪ್ಪಯ್ಯ, ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಸುಧಾಕರ್, ವಿಜ್ಞಾನಿಗಳಾದ ಶಶಿಕಾಂತ್, ಚಿದಾನಂದ್ ಆನಂದ್, ಕೃಷಿ ಇಲಾಖೆಯ ಶಿವಣ್ಣ ಶಿವಕುಮಾರ್ ಇನ್ನಿತರರು ಹಾಜರಿದ್ದರು. ತಿಪಟೂರು ನಗರಸಭೆ ಸ್ಥಾಯಿ ಸಮಿತಿ ಸಭೆ ನಡೆಯಿತು. ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಕ್ರಮ ತೆಗೆದುಕೊಳ್ಳಲು ಸದಸ್ಯರು ಒತ್ತಾಯಿಸಿದರು. ತಿಪಟೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ. ಸಕಾಲದಲ್ಲಿ ಮಳೆ ಬಾರದ ಕಾರಣ ನೀರಿನ ಸಮಸ್ಯೆ ಎದುರಾಗಿದೆ. ತಿಪಟೂರು ಕೆರೆಗಳಿಗೆ ಹೇಮಾವತಿ ನೀರು ಹರಿಯುವವರೆಗೂ ಸುಧಾರಣೆ ಕಷ್ಟವಾಗುತ್ತದೆ ಎಂದು ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಧಾಕರ್ ಸಭೆಗೆ ತಿಳಿಸಿದರು. ಸ್ಥಾಯಿ ಸಮಿತಿ ಸಭೆಯಲ್ಲಿ ಮಾತನಾಡಿ, ಹೊಸದಾಗಿ 15 ಕೊಳವೆ ಬಾವಿಗಳನ್ನು ಕೊರೆಸಿದ್ದು 8 ಕೊಳವೆ ಬಾವಿಗಳಲ್ಲಿ ನೀರು ಲಭ್ಯವಾಗಿದ್ದು ಉಳಿದ ಬಾವಿಗಳು ವಿಫಲವಾಗಿದೆ. ಇದರಿಂದಾಗಿ ನಗರದ ಎಲ್ಲಾ ವಾರ್ಡ್ಗಳಿಗೂ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಹೇಳಿದರು. ಶಂಕರ್ ನಗರದಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿ 4-5 ಕಿಲೋಮೀಟರ್ ದೂರದಿಂದ ನೀರು ತರಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸದಸ್ಯ ಕೋಟೆ ಪ್ರಭು ಸಭೆಯ ಗಮನಕ್ಕೆ ತಂದರು. ಪೌರಾಯುಕ್ತ ಚಂದ್ರಶೇಖರಯ್ಯ ಮಾತನಾಡಿ, ಕಸ ಸಂಗ್ರಹಣೆ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುತ್ತಿದೆ. ಇದರ ಜೊತೆಗೆ ಬೀದಿ ದೀಪ ನಿವಾರಣೆಗೂ ಹೆಚ್ಚಿನ ಗಮನ ನೀಡಲಾಗಿದೆ ಎಂದರು. ನಗರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ಸದಸ್ಯರಾದ ನಿಜಗುಣಯ್ಯ, ನಾಗರಾಜು, ಕೋಟೆ ಪ್ರಭು, ಲೋಕೇಶ್, ರೇಖಾ, ಅನೂಪ್, ಟಿಜಿ ಲಿಂಗರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಜನರ ಮಧ್ಯೆ ಇದ್ದುಕೊಂಡೇ ಕ್ಷೇತ್ರದ ಋಣ ತೀರಿಸುತ್ತೇನೆ ಎಂದು ಚಿಕ್ಕನಾಯಕನಹಳ್ಳಿ ಸಂಸದ ಎಸ್ಪಿ ಬುದ್ದನ್ಮೇಗೌಡ ತಿಳಿಸಿದ್ದಾರೆ. ಸಂಸದರಾದವರು ಎಷ್ಟೋ ಹಳ್ಳಿಗಳನ್ನು ನೋಡಲು ಸಾಧ್ಯವಿಲ್ಲ, ಆದರೂ ನನ್ನ ರಾಜಕೀಯ ಜೀವನದಲ್ಲಿ ಜನರ ಮಧ್ಯೆ ಇದ್ದುಕೊಂಡೇ ಕೆಲಸ ಮಾಡುತ್ತೇನೆ, ಸಾಧ್ಯವಾದಷ್ಟು ಓಡಾಡುತ್ತಿದ್ದೇನೆ, ಕ್ಷೇತ್ರದ ಋಣ ತೀರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ ಎಂದು ತುಮಕೂರು ಲೋಕಸಭಾ ಸದಸ್ಯ ಎಸ್ಪಿ ಮುದ್ದನ್ಮೇಗೌಡ ತಿಳಿಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬೈರಾಪುರ ಗ್ರಾಮದಲ್ಲಿ ಆಯೋಜಿಸಿದ್ದ ಕಾರೆ ಚಿಕ್ಕನಹಟ್ಟಿಯಿಂದ ರಾಜ್ಯ ಹೆದ್ದಾರಿ 19ರವರೆಗಿನ 2.82 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ದಿ ಕಾಮಗಾರಿ ಉದ್ಘಾಟಿಸಿ ಮಾತನಾಡಿ, ನನ್ನನ್ನು ದೆಹಲಿ ಸಂಸತ್ ಭವನಕ್ಕೆ ಹೋಗುವಂತೆ ಮಾಡಿದ್ದೀರಿ, ಅಲ್ಲಿ ನನ್ನ ವ್ಯಾಪ್ತಿಯಲ್ಲಿ ಮಹತ್ವದ ಕೆಲಸ ಇರುತ್ತದೆ, ಹಾಗಂತ ಹಳ್ಳಿ ಜನರ ಕಷ್ಟ ಸಮಸ್ಯೆ ಅರಿತು ಅವುಗಳನ್ನು ಪರಿಹರಿಸುವ ಹೊಣೆ ಹೊತ್ತು ಜನರ ಮಧ್ಯೆ ಇದ್ದುಕೊಂಡೇ ಅಭಿವೃದ್ದಿ ಕೆಲಸ ಮಾಡುತ್ತಿದ್ದೇನೆ. ಜಿಲ್ಲೆಗೆ ನಾನಾ ಯೋಜನೆಗಳಾದ ಎಚ್ಎಎಲ್ ಘಟಕ ತಂದಿದ್ದೇವೆ. ಸ್ಥಗಿತಗೊಂಡಿದ್ದ ಎಚ್ಎಂಟಿ ಕಾರ್ಖಾನೆ ಸ್ಥಳಕ್ಕೆ ಬಹುದೊಡ್ಡದಾದ ಇಸ್ರೋ ಬಾಹ್ಯಾಕಾಶ ಸಂಸ್ಥೆ, ವಿದೇಶಕ್ಕೆ ಹೋಗುವ ಪ್ರತಿಯೊಬ್ಬ ವ್ಯಕ್ತಿಗೂ ತುಮಕೂರಿನಲ್ಲಿಯೇ ಪಾಸ್ಪೋರ್ಟ್ ಪಡೆಯುವಂತೆ ಕಚೇರಿ ತೆರೆಯಲಾಗಿದೆ. ಸಾವಿರಾರು ಕೋಟಿ ವೆಚ್ಚದಲ್ಲಿ ಅರಸೀಕೆರೆ ತುಮಕೂರಿನ ಜೋಡಿ ರೈಲು ರಸ್ತೆ, ಇಂಡಸ್ಟ್ರಿಯಲ್ ಕಾರಿಡಾರ್ ಬರುವಂತೆ ಮಾಡಲಾಗಿದ್ದು, ಇಂತಹ ಮಹತ್ವದ ಕೆಲಸದ ನಡುವೆಯೂ ಸ್ಥಳೀಯ ಸಮಸ್ಯೆ ನಿವಾರಣೆ ಕೆಲಸ ಮಾಡಲು ಉತ್ಸುಕನಾಗಿದ್ದೇನೆ ಎಂದರು. ದೇಶದಲ್ಲಿ ವರ್ಷಕ್ಕೆ 6,000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾಜ್ಯದಲ್ಲಿ 1,000ದಷ್ಟು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಂತಹ ರೈತರ ನೆರವಿಗೆ ಕೇಂದ್ರ ಸರ್ಕಾರ ಬರುತ್ತಿಲ್ಲ. ಈಗಲಾದರೂ ರಾಷ್ಟೀಕೃತ ಬ್ಯಾಂಕುಗಳಲ್ಲಿನ ಬಡ ರೈತನ ಸಾಲವನ್ನು ಮೋದಿ ಮನ್ನಾ ಮಾಡಲಿ ಎಂದರು. ಹಸುವಿನಿಂದ ಯಾರೂ ಕೂಡ ಸಾಯಬಾರದು ಅಂತ ಹೇಳ್ಬಿಟ್ಟು ಒಂದು ಫ್ಯಾಮಿಲಿಯಲ್ಲಿ ಒಂದು ಯೂನಿಟ್ಗೆ 7 kg ಹಸು ಕೊಡ್ತಕ್ಕಂತ ಕಾರ್ಯಕ್ರಮ ಅದು ಇವತ್ತು ಬಹುಶಃ ಯಾರೂ ಕೂಡ ಆ ಒಂದು ಹಸುವಿನಿಂದ ಇವತ್ತು ನಮ್ಮ ರಾಜ್ಯದಲ್ಲಿ. ಶಾಸಕ ಸಿಬಿ ಸುರೇಶ್ ಬಾಬು, ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಸಿ ಸಿದ್ದರಾಮಯ್ಯ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಹೊನ್ನಮ್ಮ, ಉಪಾಧ್ಯಕ್ಷ ಟಿಜಿ ತಿಮ್ಮಯ್ಯ, ದೊಡ್ಡಬಿದರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಕುಂತಲಮ್ಮ, ತಾಲೂಕು ಪಂಚಾಯಿತಿ ಸದಸ್ಯೆ ಕಲ್ಯಾಣಿಬಾಯಿ ಇತರರು ಇದ್ದರು. ತುಮಕೂರು ತಾಲೂಕು ಬೆಳ್ಳಾವಿ ಪೊಲೀಸ್ ಠಾಣೆಯಲ್ಲಿ ಗಸ್ತು ಸದಸ್ಯರ ಸಭೆ ನಡೆಯಿತು. ತುಮಕೂರು ತಾಲೂಕು ಬೆಳ್ಳಾವಿ ಪೊಲೀಸ್ ಠಾಣೆಯಲ್ಲಿ ಸುಧಾರಿತ ಗಸ್ತು ಸದಸ್ಯರ ಹಾಗೂ ಗಸ್ತು ಅಧಿಕಾರಿಗಳ ಸಭೆ ನಡೆಯಿತು. ಸರ್ಕಲ್ ಇನ್ಸ್ಪೆಕ್ಟರ್ ತಿಮ್ಮಯ್ಯ ಮಾತನಾಡಿ, ಗ್ರಾಮಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟಲು ಗಸ್ತು ಸದಸ್ಯರು ಸಹಕರಿಸಬೇಕೆಂದು ಹೇಳಿದರು. ತಮ್ಮ ಗ್ರಾಮಗಳಲ್ಲಿ ಯಾರಾದರೂ ಕಾನೂನುಬಾಹಿರ ಶಾಂತಿ ಕದಡುವ ಕೆಲಸ ಕಾರ್ಯ ಮಾಡುತ್ತಿರುವುದು ತಮ್ಮ ಗಮನಕ್ಕೆ ಬಂದರೆ ಕೂಡಲೇ ಪೊಲೀಸರ ಗಮನಕ್ಕೆ ತನ್ನಿ, ಪೊಲೀಸರೊಂದಿಗೆ ನಿಕಟ ಸಂಪರ್ಕ ಹೊಂದಿ ಅವರು ಜನಹಿತ ಕೆಲಸ ಮಾಡಲು ಸಹಕರಿಸಿ ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ತಿಮ್ಮಯ್ಯ ಹೇಳಿದರು. ಸಬ್ಇನ್ಸ್ಪೆಕ್ಟರ್ ಲಿಂಗದೇವರು, ಸಹಾಯಕ ಸಬ್ಇನ್ಸ್ಪೆಕ್ಟರ್ಗಳಾದ ಗಂಗಮ್ಮ, ನಾಗರಾಜು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಗ್ರಾಮಸ್ಥರು ಸಭೆಯಲ್ಲಿ ಪಾಲ್ಗೊಂಡಿದ್ದರು.
ಮತ್ತೊಂದು ವಿರಾಮದ ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸಲು ಒತ್ತಾಯಿಸಿ ಗುಬ್ಬಿಯಲ್ಲಿ ಎಬಿವಿಪಿ ಪ್ರತಿಭಟನೆ ನಡೆಯಿತು. ಪದವಿ ತರಗತಿಗಳ ವೇಳಾಪಟ್ಟಿ ಬದಲಾಯಿಸುವುದರಿಂದ ಗ್ರಾಮೀಣ ಪ್ರದೇಶದ ಮತ್ತು ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತದೆ ಎಂದು ಗುಬ್ಬಿಯಲ್ಲಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟಿಸಿದರು. ಎಸ್ಸಿಎಸ್ಟಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಮಾಡಿ ವಿದ್ಯಾರ್ಥಿಗಳ ಮಧ್ಯೆ ತಾರತಮ್ಯವನ್ನು ತರಲು ಮುಂದಾಗಿರುವುದು ದುರಂತವಾಗಿದೆ. ಸರ್ಕಾರ ಕೆಲವೇ ಜಾತಿಗಳಿಗೆ ಪಾಸ್ ವ್ಯವಸ್ಥೆಯನ್ನ ನೀಡದೆ ಎಲ್ಲಾ ವಿದ್ಯಾರ್ಥಿಗಳಿಗೆ ನೀಡಬೇಕು. ಪದವಿ ತರಗತಿಗಳ ವೇಳಾಪಟ್ಟಿ ಬದಲಾವಣೆಯಿಂದಾಗಿ ತರಗತಿಗಳಿಗೆ ವಿದ್ಯಾರ್ಥಿಗಳು ಹಾಜರಾಗಲು ಸಾಧ್ಯವಾಗುತ್ತಿಲ್ಲ. 8 ಗಂಟೆಗೆ ಪದವಿ ಕಾಲೇಜುಗಳ ವೇಳಾಪಟ್ಟಿಯನ್ನ ಬದಲಾಯಿಸಿರುವುದಾಗಿ ವಿದ್ಯಾರ್ಥಿಗಳು ಸಕಾಲಕ್ಕೆ ತರಗತಿಯನ್ನ ತಲುಪಲು ಸಾಧ್ಯವಾಗುತ್ತಿಲ್ಲ. ಹಳೆಯ ವೇಳಾಪಟ್ಟಿಯನ್ನ ಮುಂದುವರೆಸಿದರೆ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಎಬಿವಿಪಿ ಮುಖಂಡ ಚಂದನ್ ಒತ್ತಾಯಿಸಿದರು. ಸಾವಿರಾರು ಬಡ ರೈತರ ಮಕ್ಕಳು ಇವತ್ತು ಕಾಲೇಜ್ಗಳಿಗೆ ಬರ್ತಾರೆ, ಅವ್ರಿಗೂ ಕೂಡ ಯಾವುದೇ ಜಾತಿ ತಾರತಮ್ಯ ಇಲ್ಲದೆ ಅವರಿಗೂ ಕೂಡ ಪಾಸ್ ಕೊಡಲಿ ಅಂತಕ್ಕಂಥದ್ದು ವಿದ್ಯಾರ್ಥಿ ಪರಿಷತ್ನ ಒಂದು ಆಶಯ ಆಗಿದೆ. ಇವತ್ತು ನೂರಾರು ವಿದ್ಯಾರ್ಥಿಗಳು ಅನೇಕ ರೀತಿಯಲ್ಲಿ ಕಷ್ಟದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ಹೆಚ್ಚಾಗಿದೆ. ಆದರೆ ಈ ರಾಜ್ಯ ಸರ್ಕಾರ ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳಿಕ್ಕೋಸ್ಕರ ಇವತ್ತೇನು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಪಾಸ್ ಮಾಡಿರ್ತಕ್ಕಂಥದ್ದು ಶೋಚನೀಯ ಪರಿಸ್ಥಿತಿ. ಇವತ್ತು ವಿದ್ಯಾರ್ಥಿಗಳು ಬಸ್ನಲ್ಲಿ ಪ್ರಯಾಣಿಸುವಂಥ ಸಮಯದಲ್ಲಿ ಏನು ನೀನು ಯಾವ ಜಾತಿ ಅಂತ ಹೇಳಿ ಕಂಡಕ್ಟರ್ ಕೇಳುವಂಥ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಅದ್ರ ಜೊತೆ ನೆನ್ನೆ ತಾನೆ ಏನು ಶಿಕ್ಷಣ ಇಲಾಖೆ ಒಂದು ಪ್ರತಿಯನ್ನು ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಡಿಗ್ರಿ ಕಾಲೇಜ್ಗಳಿಗೆ ರವಾನಿಸಿದೆ. 8 ಗಂಟೆಗೆ ಒಂದು ತರಗತಿಗಳು ಪ್ರಾರಂಭ ಆಗಬೇಕಂತ. ಅಲ್ಲ ಸ್ವಾಮಿ, ನೀವು ಯಾವುದೇ ವಿದ್ಯಾರ್ಥಿ ಸಂಘಟನೆಗಳ ಜೊತೆ ಚರ್ಚೆ ಮಾಡದಲ್ಲೇ ಯಾವುದೇ ಥರದ ಒಂದು ಮುನ್ನೆಚ್ಚರಿಕೆಯ ಕ್ರಮಗಳನ್ನ ಅನುಸರಿಸದಲ್ಲೇ ಯಾವುದೇ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯನ್ನು ಕಾಪಾಡದಲ್ಲೇ ಬೆಳಗ್ಗೆ 8 ಗಂಟೆಗೆ ಒಂದು ತರಗತಿಗಳನ್ನ ಪ್ರಾರಂಭ ಮಾಡಿದರೆ ಹೇಗೆ ಸ್ವಾಮಿ ಬರ್ತಾರೆ? ಇವತ್ತು 100-150 ಕಿಲೋಮೀಟರ್ಗಳಿಂದ ವಿದ್ಯಾರ್ಥಿಗಳು ನಗರ ಪ್ರದೇಶಗಳಿಗೆ ಓದಕ್ಕೆ ಬರ್ತಾರೆ. 8 ಗಂಟೆಗೆ ಹೆಂಗೆ ಸ್ವಾಮಿ ಎದ್ದು ಬರ್ತಾರೆ? 4 ಗಂಟೆಗೆ ಯಾವ ಸ್ವಾಮಿ ನಿಮ್ಮದು KSRTC ಬಸ್ಸು ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು? ವಿದ್ಯಾರ್ಥಿಗಳು ಒಂದು ಉತ್ತಮ ರೀತಿಯಲ್ಲಿ ಎಜುಕೇಷನ್ ಮಾಡೋಣ ಅಂತ ಹೇಳಿ ನಗರ ಪ್ರದೇಶಗಳಿಗೆ ಬಂದರೆ ನೀವು 8 ಗಂಟೆಗೆ ಕಾಲೇಜಿಗೆ ಮಾಡಿದ್ರೆ ನಾವು ಹೆಂಗೆ ಸ್ವಾಮಿ ಬರಬೇಕು ರೈತರು ಮಕ್ಕಳು? ಪದವಿ ಕಾಲೇಜು ಮೈದಾನದಿಂದ ಬಸ್ ಸ್ಟ್ಯಾಂಡ್ ವೃತ್ತದವರೆಗೆ ವಿದ್ಯಾರ್ಥಿಗಳು ಜಾಥಾ ನಡೆಸಿ ಮಾನವ ಸರಪಳಿಯನ್ನ ರಚಿಸಿ ಪ್ರತಿಭಟಿಸಿದರು. ಪ್ರತಿಭಟನೆಯಲ್ಲಿ ಪದ್ಮಶ್ರೀ, ಭವನ್, ಲೋಕೇಶ್, ವಿನೋದ್, ಪುನೀತ್, ಗಿರಿಧರ್ ಇನ್ನಿತರರು ಹಾಜರಿದ್ದರು. ದೇವನಹಳ್ಳಿಯಲ್ಲಿ ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಮಂಡಿಬೆಲೆ ಗ್ರಾಮದ ಶಾಸಕ ಪಿಳ್ಳ ಮುನಿಶಾಮಪ್ಪ ರಸ್ತೆ ಅಭಿವೃದ್ದಿ ಕಾಮಗಾರಿಗೆ ಚಾಲನೆ ನೀಡಿದರು. ದೇವನಹಳ್ಳಿಯ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ದೀಪಾರಾಧನೆ ನೆರವೇರಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು. ದೇವಸ್ಥಾನ ಸಮಿತಿ ಅಧ್ಯಕ್ಷ ಅಶ್ವಥನಾರಾಯಣ್, ಗಂಗಾಧರ್ ಮತ್ತಿತರರು ಹಾಜರಿದ್ದರು. ಸರ್ವಶಕ್ತಾತ್ಮಿಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಪ್ರತಿ ದಿವಸ ಅಂದರೆ ದಶಪೂರ್ಣ ಮಾಸಗಳಿಂದ 12 ತಿಂಗಳು ಮತ್ತು ಪ್ರತಿ ದಿವಸ ನಿತ್ಯ ಪೂಜೆ ಆರಾಧನೆಯನ್ನು ಮಾಡ್ತಾ ಇದೆ. ಹಾಗೆ ಈ ಆಷಾಢ ಮಾಸದಲ್ಲಿ ತುಂಬ ವಿಶೇಷವಾಗಿ ಸುಮಂಗಲಿ ಪೂಜೆಯನ್ನು ಮಾಡ್ತಾ ಇದೆ. ಅಂದರೆ ಸಾವಿರಾರು ಒಂದು ಸುಮಂಗಲಿಯರ ಹೆಣ್ಣು ಮಕ್ಕಳಿಂದ ಸುಮಂಗಲಿ ಪೂಜೆ ಮತ್ತು ದೀಪಾರಾಧನೆ ನಡೀತಾ ಇದೆ. ಹಾಗೆ ಈ 3 ವಾರಗಳು ಸುಮಂಗಲಿ ಪೂಜೆ ನಡೆದಿದೆ. ತದನಂತರ ಲಾಸ್ಟ್ನೇ ವಾರ ಶುಕ್ರವಾರದಲ್ಲಿ ಮಂಡಲ ಅಂದರೆ ಸಪ್ತಸುತಿ ಮಂಡಲ ಅಂತ ಬರುತ್ತೆ, ದೇವರಿಗೆ ಮಂಡಲವನ್ನು ಹಾಕಿ ಅಲ್ಲಿ ಇರುವಂಥ ಒಂದು ದೇವರ ವಿಗ್ರಹವನ್ನು ಇಟ್ಟು ತುಂಬ ವಿಶೇಷವಾಗಿ ಪೂಜೆ ಕಾರ್ಯಕ್ರಮಗಳು ನಡೆಯುತ್ತೆ. ಅಂದರೆ ಈ ಸ್ಥಳದಲ್ಲಿ ಸ್ಥಳ ಮಹತ್ ಇರೋದರಿಂದನೇ ಇಲ್ಲಿ ಭಕ್ತಾದಿಗಳು ತುಂಬ ಸಹಸ್ರಾರು ಸಂಖ್ಯೆಗಳಿಂದ ಬಂದು ದೇವರ ದರ್ಶನವನ್ನು ಮಾಡಿ ಅವರ ಕಷ್ಟಗಳನ್ನು ಹೇಳಿಕೊಂಡು ಆ ಕಷ್ಟಗಳಿಗೆ ಪರಿಹಾರವಾಗಿ ದೇವಿ ಇಲ್ಲಿ ಸಾಕ್ಷಾತ್ವಾಗಿ ನೆಲೆಸಿದ್ದಾರೆ ಅಂತ ಭಕ್ತರ ಭಾವನೆಯಲ್ಲಿ ತುಂಬ ಅನುಭವ ಆಗಿದೆ. ಅದರಿಂದ ದೇವರ ಶಕ್ತಿ ಇರೋದ್ರಿಂದನೇ ನಾವು ಇಷ್ಟೆಲ್ಲ ಮಾಡೋದಕ್ಕೆ ಅವಕಾಶ ಇದೆ. ದೇವನಹಳ್ಳಿ ತಾಲೂಕಿನ ಮಂಡಿ ಬೆಲೆಯಲ್ಲಿ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ ಅಡಿ ಶಾಸಕ ಪಿಳ್ಳ ಮುನಿಶಾಮಪ್ಪ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಸರ್ಕಾರ ಪ್ರತಿ ಕ್ಷೇತ್ರಕ್ಕೆ 30 ಕಿಲೋಮೀಟರ್ ರಸ್ತೆಯಂತೆ 20 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ ಎಂದು ಶಾಸಕರು ಹೇಳಿದ್ರು. ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪಿಳ್ಳಮುನಿಶಾಮಪ್ಪರು ಕೂಡ ಎಲ್ಲಿ ಗ್ರಾಮೀಣ ಸಂಪರ್ಕ ರಸ್ತೆಗಳು ಹದಗೆಟ್ಟಿವೆ, ಎಲ್ಲೆಲ್ಲಿ ಸಂಪರ್ಕ ರಸ್ತೆಗಳ ಕೊರತೆ ಇದೆ, ಆ ಕೊರತೆ ಇರತಕ್ಕಂಥ ರಸ್ತೆಗಳನ್ನು ಇವತ್ತು ಆಯ್ಕೆ ಮಾಡಿ ಈ ಗ್ರಾಮವನ್ನು ಕೂಡ ಆಯ್ಕೆ ಮಾಡಿಕೊಂಡು ಈ ಗ್ರಾಮದ ಸಂಪರ್ಕ ರಸ್ತೆಯನ್ನು ಆಯ್ಕೆ ಮಾಡಿಕೊಂಡು
ಈ ಗ್ರಾಮದ ಅಭಿವೃದ್ಧಿಗೂ ಕೂಡ ಒತ್ತನ್ನು ಕೊಟ್ಟಿರತಕ್ಕಂಥದ್ದು ನಿಜಕ್ಕೂ ಅಭಿನಂದನೆಗೆ ಅರ್ಹವಾಗಿರ್ತಕ್ಕಂಥ ಕಾರ್ಯಕ್ರಮ. ಹಾಗೆಯೇ ಈ ಒಂದು ರಾಜ್ಯದ ಎಲ್ಲ ಸಂಪರ್ಕ ರಸ್ತೆಗಳಿಗೆ ವಿಶೇಷವಾಗಿ ಅನುದಾನವನ್ನು ಕೊಡುವ ಮೂಲಕ ಗ್ರಾಮೀಣಾಭಿವೃದ್ಧಿಗೆ ಹೊಸ ಭಾಷೆಯನ್ನು ಬರೆಯುವ ಮೂಲಕ ಏನು ಗ್ರಾಮೀಣ ಭಾಗದಲ್ಲಿ ಆಗಬೇಕಾಗಿರ್ತಕ್ಕಂಥ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಕೂಡ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು, ವಿಶೇಷವಾಗಿ ಕೌಶಲ್ಯ ಕರ್ನಾಟಕ ಅಂತ ಹೇಳಿ ಹೊಸ ಕಾರ್ಯಕ್ರಮವನ್ನು ರೂಪಿಸುವ ಮೂಲಕ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಯುವಕರಿಗೂ ಯುವತಿಯರಿಗೂ ಒಂದಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡತಕ್ಕಂಥ ಮೂಲಕ ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವ ಮೂಲಕ ಗ್ರಾಮೀಣಾಭಿವೃದ್ಧಿಯನ್ನು ಮಾಡಲಿಕ್ಕೆ ವಿಶೇಷ ಒತ್ತನ್ನು ಕೊಟ್ಟಿರತಕ್ಕಂಥ ಈ ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಇವತ್ತು ಅಭಿನಂದನೆ ಹೇಳಕ್ಕೆ ಬಯಸ್ತೇನೆ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ವಿ ಪ್ರಸಾದ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ಶ್ರೀನಿವಾಸ್, ಮುಖಂಡರಾದ ರವೀಂದ್ರ, ಕೆವಿ ಮಂಜುನಾಥ್, ಶ್ರೀನಿವಾಸ್ ಮೂರ್ತಿ ಮೊದಲಾದವರು ಹಾಜರಿದ್ದರು. ಒಕ್ಕಲಿಗರ ಮಹಾಸಭಾ ಅಧ್ಯಕ್ಷ ನಾರಾಯಣಗೌಡ ತುರುವೇಕೆರೆ ಕ್ಷೇತ್ರದಿಂದ ಸ್ಪರ್ಧಿಸುವ ಇಂಗಿತ ವ್ಯಕ್ತಪಡಿಸಿದರು. ಒಕ್ಕಲಿಗರ ಮಹಾಸಭಾ ಅಧ್ಯಕ್ಷ ಎಂ ನಾರಾಯಣಗೌಡ ತುರುವೇಕೆರೆಯಲ್ಲಿ ತಮ್ಮ 40ನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಂಡರು. ತಾವು ಯಾವುದಾದರೂ ಪಕ್ಷದ ಅಭ್ಯರ್ಥಿಯಾಗಿ ಇಲ್ಲವೇ ಸ್ವತಂತ್ರ ಅಭ್ಯರ್ಥಿಯಾಗಿ ತುರುವೇಕೆರೆ ಕ್ಷೇತ್ರದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ನಾರಾಯಣಗೌಡ ಹೇಳಿದರು. ಬಿಜೆಪಿ ಮುಖಂಡರಾದ ಮಸಾಲೆ ಜಯರಾಮ್, ಬಾಲಿಹಳ್ಳಿ ಸೋಭಣ್ಣ, ಕೊಂಡೋಜಿ ವಿಶ್ವನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚೌಧರಿ ರಂಗಪ್ಪ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಪ್ರಸನ್ನಕುಮಾರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶಿವಶಂಕರ್ ಪಾಲ್ಗೊಂಡು ನಾರಾಯಣಗೌಡರಿಗೆ ಜನ್ಮದಿನದ ಶುಭಾಶಯ ಕೋರಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎಡಿಜಿಟಲ್.